ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವಾಗ ಬೆಳಿಗ್ಗೆ 8 ಗಂಟೆ ಆಗ್ತಾ ಇದೆ. ನಾವಿವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದಾಯಿತು. ಒಳಗೆ ವಾಕ್ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು. ನೋಡಿ, ನನ್ನ ಡ್ರೆಸ್ಸು ಈ ರೀತಿ ಇದೆ. ಆನ್ಲೈನಲ್ಲಿ ತರಿಸ್ಕೊಂಡಿರೋದು ನಾನು ಈ ಡ್ರೆಸ್ಸು. ನಮ್ಮ ಮಹರ್ಷಿ ಈ ರೀತಿ ರೆಡಿ ಆಗಿದ್ದಾರೆ. ನಾನಿನ್ನ ಮಿಂತ್ರದ ತಗೊಂಡೆ, ತುಂಬಾ ಚೆನ್ನಾಗಿದೆ. ಲೈಟ್ ವೇಟ್ ಆಗಿದೆ ಡ್ರೆಸ್ ಮಾತ್ರ. ಇವಾಗ ತಿಂಡಿಗೆ ಹೋಗ್ತಾ ಇದೀವಿ. ಅಲ್ಲಿ ಏನೆಲ್ಲ ತಿಂಡಿ ಇದೆ ಅದನ್ನ ನೋಡೋಣ. ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ಇದೆಲ್ಲ ತಿಂತಾ ಇದ್ದೀನಿ ಅಂತ ಬಿಟ್ಟು ಏನು ಅಂದ್ಕೋಬೇಡಿ. ಮನೆಯಲ್ಲೆಲ್ಲ ತಿನ್ನಲ್ಲ ಇನ್ನು. ದಸರಾದಲ್ಲಿ ಅಷ್ಟೇ ಈಗ ತಿಂದ್ಬಿಟ್ಟು ಹೋಗಿ ಆನಂತರ ಶುಗರ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬೆಳಿಗ್ಗೆ ಸ್ವೀಟು ಹಾಗೆಯೇ ಬೇಕ್ರಿ ಐಟಮ್ ಎಲ್ಲ ತಿಂತಾ ಇದ್ದೀನಿ. ಜೊತೆಗೆ ಫ್ರೂಟ್ಸ್ ಕೂಡ ಇದೆ. ಇಡ್ಲಿ ಆ ಥರದ್ದೆಲ್ಲ ಹೆಂಗಾದರೂ ರೆಗ್ಯುಲರಾಗಿ ತಿನ್ನೋದಲ್ವ, ಬೇಡ ಅಂತೇಳ್ಬಿಟ್ಟು ಈ ರೀತಿ ತೊಗೊಂಡಿರೋದು. ದಹಿ ವಡೆ ಕೂಡ ಇದೆ. ದೋಸೆ ಇಡ್ಲಿ ಉಪ್ಮಾ ಇದೆಲ್ಲ ಡೈಲಿ ತಿನ್ನೋದಾಗಿರೋದ್ರಿಂದ ನಾನು ಈ ರೀತಿ ತೊಗೊಂಡಿರೋದು. ಇವತ್ತು ಇವತ್ತೊಂದಲ್ಲ, ಹೊರಗಡೆ ಎಲ್ಲ ಬಂದಾಗ ಈ ರೀತಿನೇ. ಹೌದು, ವೀಟ್ ಮತ್ತೆ ಮಿಲ್ಕ್ ತದು. ರೋಸ್ಟೆಡ್ ಆಲ್ಮಂಡ್, ಕ್ಯಾಶ್ಯೂ ನಟ್ಸ್, ಪೀನಟ್ ಬಟರ್, ಬ್ಲ್ಯಾಕ್ ಕರೆಂಟ್, ಪಪ್ಪಾಯ ರೇಸಿನ್, ಮ್ಯಾಂಗೋ ಸ್ಲೈಸ್. ಲೆಟ್ಸ್ ಇದು ನನಗೆ ತುಂಬ ಇಷ್ಟ ಆಯಿತು. ಮ್ಯಾಗಿ ಪೊಟ್ಯಾಟೋಸ್, ಇಲ್ಲಿ ಲೆಮನ್ ಮಾತ್ರ ಇದೆ ಗೊತ್ತಿಲ್ಲ. ಇಲ್ಲಿ ಫ್ರೂಟ್ಸ್ ಇದೆ, ಹಾಗೂ ಇಲ್ಲಿ ಪ್ಲೇನ್ ಕೂಡ ಇದೆ. ಸ್ಟ್ರಾಬೆರಿ ಯೋಗ ಇದೆ, ಆರೆಂಜ್ ಯೋಗ. ನೋಡಿ, ಇಲ್ಲಿ ಕೇವ್ ಸಖತ್ತಾಗಿದೆ ಮಾತ್ರ. ಹೀಗೆ ಇಳಿದು ಹೋಗೋದು, ಸ್ಟೆಪ್ಸ್ ಎಲ್ಲ ಇಲ್ಲ ಇಲ್ಲಿ.
ಏನಂತ ಹೇಳಿಯೋದು, ಎಲ್ಲಾದರೂ ಸ್ವಲ್ಪ ಬಿದ್ದರು ಅಂದರೆ ಉರುಳ್ಕೊಂಡು ಅಕ್ಕಿ ಮೂಟೆ ಥರ ಡೈರೆಕ್ಟಾಗಿ ಕೆಳಗಡೆ ಹೋಗ್ತಾರೆ. ಹಾಗೆ ಇಲ್ಲೂ ಕೂಡ ಫೋಟೋ ಶೂಟಿಗೆಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ನೋಡಿ. ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಫುಲ್ ಶಿಲೆಯೇನೇ ಇರೋದಿಲ್ಲ ಎಲ್ಲ ಕಡೆ, ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಪ್ಲೇಸ್. ಇದು ನಮ್ಮ ಹೋಟೆಲಿಂದ ತುಂಬ ಹತ್ತಿರ ಆಗುತ್ತೆ, ಜಾಸ್ತಿ ದೂರ ಆಗಲ್ಲ, 10 ಕಿಲೋಮೀಟರ್ ಏನೋ ಆಗುತ್ತೆ.